ಕೆಲವರಿಗಂತೂ ಅಬ್ಸೆಷನ್ ಇರುತ್ತೆ, ಬೆಳ್ಳಗಾಗಬೇಕು ಬೆಳ್ಳಗಿರಬೇಕು ಅಂತ ಹೇಳಿ, ಅಯ್ಯೋ ನಮಗಿರೋ ಕಲರೇ ಸಾಕಪ್ಪ, ಅಟ್ ಲೀಸ್ಟ್ ಇರೋ ಕಲೆಯನ್ನ ಹೋಗಿಸ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಇನ್ ಕೆಲವರು ಹೇಳ್ತಾರೆ. ಬಟ್ ಯಾವುದೇ ರೀತಿ ನೋಡೋದಾದ್ರೂ ಸ್ವಲ್ಪ ಬೆಳ್ಳಗಿದ್ರೆ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ನೋದಂತೂ ತುಂಬಾನೇ ನಿಜ ಅಲ್ವಾ? ಯಾವುದೇ ಒಂದು ಫೇಸ್ ಪ್ಯಾಕ್ ಅನ್ನ ಅಥವಾ ಫೇಸ್ ಮಾಸ್ಕ್ ಅನ್ನ ಯಾವುದೇ ಒಂದು ಟ್ರೀಟ್ಮೆಂಟ್ ಅನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಒಂದು ಚರ್ಮ ಬೆಳ್ಳಗಾಗುತ್ತಾ ಅಂತ ಕೇಳಿದ್ರೆ, ಬೆಳ್ಳಗಾಗುತ್ತೆ ಅಂತ ಹೇಳೋದಕ್ಕಿಂತ ನಿಮ್ಮ ಒಂದು ಸ್ಕಿನ್ ಅಲ್ಲಿರುವಂತಹ ಕಲೆಗಳಾಗಿರ್ಬೋದು ಅಥವಾ ಚಿಕ್ಕ ಚಿಕ್ಕ ಗುಳ್ಳೆಗಳಾಗಿರ್ಬೋದು ಅದನ್ನ ಹೋಗಿಸ್ಕೊಂಡ್ರೇನೆ ನಿಮ್ಮ ಒಂದು ಮುಖ ಫೇರ್ ಆಗಿ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬೋದು. ಅಂದ್ರೆ ಒಂದೆರಡು ಟೋನು ಇನ್ನು ಲೈಟ್ ಆಗಿ ಕಾಣಿಸೋದಕ್ಕೆ ಶುರುವಾಗುತ್ತೆ. ಸೊ ಎಸ್ಪೆಷಲಿ ನಾನು ಇವತ್ತು ಹೇಳ್ಕೊಡ್ತಾ ಇರುವಂತಹ ಈ ಒಂದು ಫೇಸ್ ಪ್ಯಾಕ್ ಏನಿದೆ ಇದನ್ನ ನೀವು ಆಗಾಗ ಹಚ್ಚತಾ ಬಂದ್ರೆ ನಿಮ್ಮ ಒಂದು ಮುಖದ ಕಾಂತಿನಲ್ಲಿ ಖಂಡಿತ ಒಂದು ಡಿಫರೆನ್ಸ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬನ್ನಿ ಈಗ ನೋಡೋಣ ನಾವು ನಮ್ಮ ಈ ಒಂದು ಫೇಸ್ ಮಾಸ್ಕ್ ಅನ್ನು ಮಾಡೋದಕ್ಕೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಅನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಮೊದಲಿಗೆ ನಾನು ಇಲ್ಲಿ ಆಲೂಗೆಡ್ಡೆಯನ್ನು ತಗೊಂಡಿದ್ದೀನಿ. ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದೆ ಹಾಗೆ ಇಟ್ಕೊಂಡಿದ್ದೀನಿ, ಸಿಪ್ಪೆಯನ್ನು ತೆಗೆಯೋ ಅವಶ್ಯಕತೆ ಇರಲ್ಲ. ಯಾಕೆಂತಂದ್ರೆ ಸಿಪ್ಪೆನಲ್ಲೂ ಸಹ ತುಂಬಾನೇ ಪೋಷಕಾಂಶಗಳಿರುತ್ತೆ, ಅದರಿಂದ ಸಹ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂತಾನೆ ಹೇಳ್ಬೋದು. ಸೆಕೆಂಡ್ ಐಟಮ್ ಬಂದ್ಬಿಟ್ಟು ನಾನು ಇಲ್ಲಿ ಒಂದು ಟೊಮೆಟೊವನ್ನು ತಗೊಂಡಿದ್ದೀನಿ, ಅದರ ಜೊತೆಗೆ ನಾನು ಇಲ್ಲಿ ಕಾಲ್ ಭಾಗದಷ್ಟು ನಿಂಬೆಹಣ್ಣನ್ನು ಸಹ ತಗೊಂಡಿದ್ದೀನಿ. ಸೊ ನಿಂಬೆಹಣ್ಣನ್ನು ಅಷ್ಟೇ ಹಿಂಡೋ ಅವಶ್ಯಕತೆ ಇಲ್ಲ, ಅದನ್ನ ಹಾಗೆ ರುಬ್ಬೋದಕ್ಕೆ ಹಾಕ್ಬೋದು. ಯಾಕೆಂತಂದ್ರೆ ಅದರ ಸಿಪ್ಪೆಯಲ್ಲಿ ಸಹ ತುಂಬಾನೇ ಪೋಷಕಾಂಶಗಳು ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಅಪ್ ಟು ಯು, ಹಿಂಡ್ ಬೇಕಿದ್ರು ತಗೋಬಹುದು ಅಥವಾ ನೀವು ಹಾಗೆ ಬೇಕಿದ್ರು ಹಾಕಿ ರುಬ್ಕೋಬಹುದು. ಸೊ ಫೈನಲಿ ನಾನು ಮಿಕ್ಸಿ ಮಾಡಿದಾಗಿದೆ, ಹೀಗೆ ಕಾಣಿಸುತ್ತೆ ನಮ್ಮ ಒಂದು ಮಿಶ್ರಣ. ಸೊ ಇದು ಸ್ವಲ್ಪ ನೀರಾಗಿರೋದ್ರಿಂದ ನೀವು ಇದನ್ನ ಬಾತ್ರೂಮ್ ಅಲ್ಲಿ ನಿಂತ್ಕೊಂಡು ಹೀಗೆ ಹಚ್ಕೊಂಡ್ರೆ ಒಳ್ಳೇದು. ನಾನೀಗ ಹಚ್ಕೊಂತ ಇದ್ದೀನಿ. ಇದನ್ನ ಹೀಗೆ ಹಚ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಹೀಗೆ ಬಿಟ್ಬಿಟ್ಟು ಅದಾದ್ಮೇಲೆ ಫೇಸ್ ವಾಶ್ ಅನ್ನ ಮಾಡ್ಬೇಕು. ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇದೆ ನನ್ನ ಮುಖ ಅಂತ ಹೇಳಿ ತೊಳೆದ್ಮೇಲೆ ತುಂಬಾನೇ ಸಾಫ್ಟ್ ಅಂತ ಅನ್ನಿಸ್ತಾ ಇದೆ. ಆಕ್ಚುಲಿ ನನ್ನ ಮುಖದ ಒಂದು ಗ್ಲೋ ತುಂಬಾನೇ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಖಂಡಿತ ನೀವು ಸಹ ಇದನ್ನ ಟ್ರೈ ಮಾಡಿ ನೋಡಿ. ಎಸ್ಪೆಷಲಿ ಎಲ್ಲಾದರೂ ಈವೆಂಟ್ಗೆ ಹೋಗಬೇಕು, ತಕ್ಷಣ ರೆಡಿ ಆಗಬೇಕು, ಇನ್ನೊಂದು 5-10 ನಿಮಿಷದಲ್ಲಿ ರೆಡಿ ಆಗಬೇಕು ಅಂತಂದಾಗ ಈ ಒಂದು ಫೇಸ್ ಪ್ಯಾಕ್ ಮಾಡ್ಕೊಂಡು ನೀವು ಹಚ್ಕೊಂಡು ನೋಡಿ. ಖಂಡಿತ ನಿಮ್ಮ ಮುಖ ಇನ್ಸ್ಟೆಂಟ್ ಆಗಿ ಬ್ರೈಟ್ ಆಗಿ ವೈಟ್ ಆಗಿ ಕಾಣಿಸುತ್ತೆ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನೀವು ಸಹ ನಿಮ್ಮ ಮನೆಯಲ್ಲಿ ಸಿಗುವಂತಹ ಐಟಮ್ ಅನ್ನ ಇಟ್ಕೊಂಡು ವೈಟ್ನಿಂಗ್ ಫೇಸ್ ಪ್ಯಾಕ್ ಅನ್ನ ಮಾಡ್ಕೋಬಹುದು ಅಂತ ಹೇಳಿ ಖಂಡಿತ ನೀವು ಸಹ ಮಾಡಿ ನೋಡಿ. ನಿಮ್ಮ ಮುಖದಲ್ಲೂ ಸಹ ಡಿಫ್ರೆನ್ಸಸ್ ಕಾಣಿಸ್ತಾ ಇದೆ ಹಚ್ಚಿದ್ಮೇಲೆ ಅಂತ ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಿಮಗೆ ನೆಕ್ಸ್ಟ್ ವಿಡಿಯೋ ಯಾವ್ದಾ ಒಂದು ಟಾಪಿಕ್ ಮೇಲೆ ಮಾಡಿದ್ರೆ ಇಷ್ಟ ಆಗುತ್ತೆ ಅನ್ನೋದನ್ನ ಸಹ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ಸಹ ರೀಲ್ಸ್ ಅನ್ನ ನೋಡಿ ತುಂಬಾ ಖುಷಿ ಪಡ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಂತಂದ್ರೆ, ನಾನು ಸಹ ವಿಭಿನ್ನವಾದ ರೀಲ್ಸ್ ಅನ್ನ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇರ್ತೀನಿ. ಸೊ ಅಲ್ಲೂ ಸಹ ನೀವು ನನ್ನನ್ನ ಫಾಲೋ ಮಾಡಬಹುದು ಅಂತ ಹೇಳ್ತಾ, ನೆಕ್ಸ್ಟ್ ಟಾಪಿಕ್ ಯಾವುದು? ಸೊ ನೆಕ್ಸ್ಟ್ ಟಾಪಿಕ್ ಅನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ, ಸ್ವಲ್ಪ ಸೀಕ್ರೆಟ್ ಆಗಿ ಇಟ್ಟಿರೋಣ. ನೆಕ್ಸ್ಟ್ ವಿಡಿಯೋವನ್ನ ನಾನು ಈಗ ಹೇಳ್ತಾ ಇಲ್ಲ, ತುಂಬಾನೇ ಸೀಕ್ರೆಟ್ ಅಂತ ಹೇಳ್ಬೋದು. ಸೊ ಖಂಡಿತ ನೀವೇ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.